मजा नहीं आ रहा है। ये हुई ना बात। ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಹೊರನಾಡಲ್ಲಿದ್ದೀವಿ. ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದಿಂದ ಸ್ವಲ್ಪ ಒಂದು 400 meters ಈ ಸೈಡ್ ಬಂದರೆ ದೇವಸ್ಥಾನದ ಟ್ರಸ್ಟ್ ಅವರದ್ದೇ ಒಂದು ಲಾಡ್ಜ್ ಇದೆ ಇಲ್ಲಿ, ಭದ್ರ ನಿವಾಸ ಅಂತ. ತುಂಬ ಚೆನ್ನಾಗಿದೆ, ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಈ ಲಾಡ್ಜಿನ ಒಂದು ಬ್ಲೂ ಪ್ರಿಂಟ್ ಇದೆ, ಭದ್ರ ನಿವಾಸ. ನೋಡಿ ಇಲ್ಲಿ ಬೆಡ್, ಡಬಲ್ ಬೆಡ್, ಅಲ್ಲಿ ಚೇರ್ ಟೇಬಲ್ ಇದೆ, ಬೆಡ್ ಸೈಡ್ ಟೇಬಲ್ ಕೂಡ ಇದೆ, ವಾಟರ್ ಜಗ್, ಲೈಟ್, ಫ್ಯಾನ್, ಟಿವಿ, ಆ್ಯಂಡ್ ಇಲ್ಲಿ ವಾಶ್ರೂಮು ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಇಲ್ಲೊಂದು ವಾರ್ಡ್ರೋಬ್ ಕೂಡ ಇದೆ ನಿಮಗೆ. ಸೊ ಈ ರೂಮಿನ ಒಂದು ದಿನದ ರೆಂಟು ಕೇವಲ 616 rupees. ನಾವಿವತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನದ ಇತಿಹಾಸ ಹೇಳೋದಾದರೆ, ಒಮ್ಮೆ ಬ್ರಹ್ಮ ಕೈಲಾಸಕ್ಕೆ ಭೇಟಿ ಕೊಟ್ಟಾಗ ಬ್ರಹ್ಮನ ಅಹಂಕಾರ ಹಾಗೂ ಶಿವನ ಕೋಪದಿಂದಾಗಿ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೆಯುತ್ತೆ. ಅದರ ಪರಿಣಾಮವಾಗಿ ಶಿವ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸ್ತಾನೆ. ಆದರೆ ಆ ತಲೆ ಶಿವನ ಕೈಯಲ್ಲೇ ಅಂಟಿಕೊಳ್ಳುತ್ತದೆ. ಆ ಕಪಾಲಕ್ಕೆ ಎಷ್ಟು ಭಿಕ್ಷೆ ಕೊಟ್ಟರೂ ಕೂಡ ಅದು ತುಂಬುತ್ತಾ ಇರಲಿಲ್ಲ. ಹಾಗಾಗಿ ಶಿವನ ಕೈಯಲ್ಲೇ ಅದು ಅಂಟಿಕೊಂಡದ್ರಿಂದ ಪಾರ್ವತಿ ಅನ್ನಪೂರ್ಣೆಯ ಅವತಾರ ತಾಳಿ ಆ ಕಪಾಲವನ್ನು ತುಂಬಿಸ್ತಾಳೆ. ಇದರಿಂದಾಗಿ ಶಿವನಿಗೆ ಸಿಕ್ಕ ಶಾಪದಿಂದ ಮುಕ್ತಿ ಸಿಗುತ್ತದೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಿತ್ಯವೂ ಅನ್ನ ಸಂತರ್ಪಣೆ ಇರುತ್ತದೆ. ನಾವು ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಮಾಡಿಕೊಂಡು ಶೃಂಗೇರಿ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ರೋಡ್ ತುಂಬ ಹಾಳು, ಇಲ್ಲಿ ಮಧ್ಯದಲ್ಲಿ ಒಂದು ಶಾರ್ಟ್ಕಟ್ ಇದೆ, 42 kilometers ಸ್ಟ್ರೆಚ್ಚು. ಅಲ್ಲಲ್ಲಿ ರೋಡ್ ಚೆನ್ನಾಗಿದೆ, ಮತ್ತು ಮಧ್ಯದಲ್ಲೇ ರೋಡ್ ತುಂಬ ಹಾಳಿದೆ. ನಿಧಾನ ಡ್ರೈವ್ ಮಾಡಬೇಕಾಗುತ್ತೆ, 1.5 hours ಅಂತೂ ಮಿನಿಮಮ್ ಬೇಕು. ಸೊ ಗುಡ್ಡೆ ತೋಟ ಕಳೆದು ಬರಬೇಕಾದ್ರೆ ಒಂದು ಟರ್ನಲ್ಲಿ ರೋಡ್ ಸೈಡಲ್ಲಿ ಒಂದು ವಾಟರ್ಫಾಲ್ ಕಾಣಿಸುತ್ತೆ ನೋಡಿ. ಸೊ ಈ ವಾಟರ್ಫಾಲ್ ತುಂಬ ಚೆನ್ನಾಗಿದೆ, ಅಂದರೆ ಪ್ಲೆಸೆಂಟ್ ಆಗಿದೆ ವೆದರು. ಸೊ ಒಂದು 5 ನಿಮಿಷ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಶೃಂಗೇರಿ ಕಡೆ ಪ್ರಯಾಣ ಬೆಳೆಸೋಣ. ಶೃಂಗೇರಿ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ, ಬನ್ನಿ ಒಳಗಡೆ ಹೋಗುವ. ಬೆಂಗಳೂರಿನಿಂದ 335 kilometers ಹಾಗೂ ಮಂಗಳೂರಿನಿಂದ 100 kilometers ದೂರದಲ್ಲಿದೆ ಶೃಂಗೇರಿ.
ನೀವಿಲ್ಲಿ ನೋಡ್ತಾ ಇರುವ ದೇವಸ್ಥಾನ ವಿದ್ಯಾಶಂಕರ ದೇವಸ್ಥಾನ. ಇದು 1338 ಇಸ್ವಿಯಲ್ಲಿ ನಿರ್ಮಾಣಗೊಂಡಿತ್ತು. ಶೃಂಗೇರಿಗೆ ಬಂದರೆ ತುಂಗಾ ನದಿಯಲ್ಲಿರುವ ದೊಡ್ಡ ದೊಡ್ಡ ಮೀನುಗಳನ್ನು ನೋಡದೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಬಂದಾಗ ಈ ಮೀನುಗಳಿಗೆ ತಿನ್ನೋದಕ್ಕೆ ಪುರಿಯನ್ನು ನೀವು ದೇವಸ್ಥಾನದ ಎದುರೆ ಕೊಂಡುಕೊಳ್ಬೋದು. ನಾವು ಕೂಡ ಸ್ವಲ್ಪ ಸಮಯ ಈ ಮೀನುಗಳೊಂದಿಗೆ ಕಳೆದ್ವಿ. ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ. ಈ ಶೃಂಗೇರಿಯ ಇತಿಹಾಸ ಏನಂತ ಹೇಳಿದರೆ, ಒಮ್ಮೆ ಶ್ರೀ ಆದಿಶಂಕರಾಚಾರ್ಯರು ದೇಶ ಪರ್ಯಟನೆ ಮಾಡ್ತಾ ಇರುವಾಗ ತುಂಗಾ ನದಿಯ ದಡದಲ್ಲಿ ಒಂದು ಹಾವು ಒಂದು ಗರ್ಭಿಣಿ ಕಪ್ಪೆಗೆ ಬಿಸಿಲಿನಿಂದ ರಕ್ಷಣೆ ಕೊಡೋದಕ್ಕೆ ತನ್ನ ಹೆಡೆ ಎತ್ತಿ ನೆರಳು ಕೊಡ್ತಾ ಇತ್ತಂತೆ. ಇದನ್ನು ಕಂಡು ಶಂಕರಾಚಾರ್ಯರಿಗೆ ತುಂಬ ಆಶ್ಚರ್ಯ ಆಯಿತು. ಬದ್ಧವೈರಿಗಳಾದ ಹಾವು ಕಪ್ಪೆಗಳೇ ಈ ಥರ ಪರಸ್ಪರವಾಗಿ ಅನ್ಯೋನ್ಯವಾಗಿದೆ ಅಂತ ಹೇಳಿಕೊಂಡು ಇಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಬೇಕು ಅಂತ ಶಂಕರಾಚಾರ್ಯರು ಪ್ರಪ್ರಥಮವಾಗಿ ಸ್ಥಾಪಿಸಿದ್ದೇ ಈ ಶೃಂಗೇರಿ ಶಾರದಾ ಪೀಠ. ಹೀಗೆ ಈ ಪೀಠಕ್ಕೆ ಮುಂದೆ ಶಂಕರಾಚಾರ್ಯರು ತಮ್ಮ ಶಿಷ್ಯರಾದ ಸುರೇಶ್ವರಾಚಾರ್ಯರನ್ನು ಪೀಠಾಧಿಪತಿಗಳಾಗಿ ನೇಮಿಸಿ ತಮ್ಮ ಪ್ರಪಂಚ ಪರ್ಯಟನೆಯನ್ನು ಮುಂದುವರಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.